ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸೌತೆಕಾಯಿ ತಾಲಿಪಟ್ಟು ತಾಲಿಪಟ್ಟು ಒಳಗೆ ಬೇರೆ ಬೇರೆ ಥರ ಮಾಡ್ತಾರ್ರಿ ಅದ್ರಾಗೂ ಸೌತೆಕಾಯಿ ತಾಲಿಪಟ್ಟು ಅಂದ್ರೆ ಎಲ್ರಿಗೂ ಇಷ್ಟಪಡುವಂತಹ ಬೆಳಗಿನ ನಾಷ್ಟ ಅಂತ ಹೇಳ್ಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಸೌತೆಕಾಯಿ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ನೋಡೋನು ಸೌತೆಕಾಯಿ ತಾಲಿಪಟ್ಟು ಮಾಡೋಕೆ ಮೇನ್ ಸೌತೆಕಾಯಿ ಬೇಕೇ ಬೇಕಲ್ರಿ ನಾನು ನೋಡಿರಿ ಈ ಸೈಜ್ ಒಳಗೆ ಒಂದು ಮುಳ್ಳು ಸೌತೆಕಾಯಿ ತೊಗೊಂಡೇನಿ ನೀವು ಇದ್ರ ಬದಲು ಜವಾರಿ ಸೌತೆಕಾಯಿನೂ ತೊಗೊಬೋದು ರೀ ಸೌತೆಕಾಯಿನ ತುರ್ಕೋಬೇಕು ಅದರ ಸಿಪ್ಪೆ ತೆಗೆದ ತುರ್ಕೋಬೇಕು ರೀ ಸೌತೆಕಾಯಿನ ನೋಡ್ರಿ ಈಗ ಸೌತೆಕಾಯಿನ ತುರ್ಕೊಂಡಾಯಿತು ಒಂದು ಸೌತೆಕಾಯಿ ಒಳಗೆ ಇಷ್ಟ ಆಗೈತಿ ನೀವು ಜಾಸ್ತಿ ಜನ ಇದ್ರೆ ಎರಡು ಅಥವಾ ಮೂರು ಸೌತೆಕಾಯಿನೂ ಉಪ್ಯೋಗಿಸ್ಕೊಬೋದು ಈಗ ನೋಡಿರಿ ಮೊದಲೇದಾಗಿ ಒಂದು ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡೇನಿ ಈಗ ನೋಡಿರಿ ಕಾಲು ಕಪ್ಪಷ್ಟು ಅಂದರೆ ಗಿರ್ದ ಕಪ್ಪಷ್ಟು ಅಕ್ಕಿ ಹಿಟ್ಟು ಗಿರ್ದ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ರಿ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿ ಒಂದು ಚಮಚಾದಷ್ಟು ಅಜ್ವೈನ್ ಅಥವಾ ಕಾಳನ್ನು ಕೈಯಿಂದ ತಿಕ್ಕಿ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಸೇರಿಸ್ಕೋಬೇಕು ತಾಲಿಪಟ್ಟಿ ಕಲರ್ಫುಲ್ ಆಗ್ತತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಸೈಜ್ ಟೊಮೆಟೊನ ಸೇರಿಸ್ಕೊಳತ್ತೈತ್ರಿ ಎರಡು ಹೆಸರು ಕರಿಬೇವನ್ನ ಕೈಯಿಂದ ಈ ಥರ ಕಟ್ ಮಾಡಿ ನೋಡಿರಿ ಸೇರಿಸ್ಕೊಳತ್ತತಿ ಕರಿಬೇವು ತಾಲಿಪಟ್ಟಿಗೆ ಒಳ್ಳೆ ರುಚಿ ಒಳ್ಳೆ ಘಮ ಕೊಡ್ತತಿ ರೀ ಈಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಒಂದು ಚಮಚ ಬಿಳಿ ಎಳ್ಳು ಇದು ಆಪ್ಷನಲ್ಲು ನೀವು ಇದ್ರ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಕ್ಕೂ ಚೆಂದ ಅನಿಸ್ತತಿ ತಿನ್ನೋವಾಗೂ ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ ಬಿಳಿ ಎಳ್ಳನ್ನು ಸೇರಿಸ್ಕೊಳತ್ತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ರೀ ಅಗ್ದಿ ಆರೋಗ್ಯಕರ ನಾಷ್ಟ ಅಂತ ಹೇಳ್ಬೋದು ಡಯೆಟ್ ಮಾಡೋರ್ಗಂತೂ ಒಳ್ಳೆ ರೆಸಿಪಿ ಒಳ್ಳೆ ನಾಷ್ಟ ನೋಡ್ರಿ ಈಗ ಒಂದು ರೌಂಡ್ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಹೋಗ್ಬೇಕು ರೀ ಜೋಳದ ಹಿಟ್ಟನ್ನು ಸೇರಿಸಿರೋದ್ರಿಂದ ಬಿಸಿ ನೀರನ್ನು ಇದನ್ನು ನೀವು ಗಟ್ಟಿಯಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಕೈಯಿಂದ ತಟ್ಟಿನೂ ಮಾಡ್ಬೋದು ನಾನು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಈ ರೀತಿ ಹುಯ್ದು ಮಾಡೋ ಥರ ಮಾಡತ್ತೇನಿ ದೋಸೆ ಎಲ್ಲ ನಾವು ಹುಯ್ದು ಮಾಡ್ತೇವಲ್ಲ ನೀರು ದೋಸೆ ಆ ಥರ ಹುಯ್ದು ಮಾಡೋ ಥರ ನಾನು ತಾಲಿಪಟ್ಟನ್ನ ಮಾಡ್ಕೊಳತ್ತೀನಿ ಅಗದಿ ಈಝಿ ರೀ ಏನು ತಟ್ಟೋದು ಕೆಲಸ ಇಲ್ಲ ಏನಿಲ್ಲ ಸೀದಾ ತವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಕಾದಿರೋ ತವ ಮೇಲೆ ಹುಯ್ದು ಬಿಟ್ಟರೆ ಪಟ್ಟಂತ ಆಗಿಬಿಡ್ತೈತಿ ನೋಡ್ರಿ ತಾಲಿಪಟ್ಟು ಸ್ವಲ್ಪ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ನೀವು ಮಾಡ್ಕೊಬೋದು ಹುಯ್ದು ಟೈಮ್ ಐತಿ ಅಂದ್ರೆ ನೀವು ಕೈಯಿಂದ ತಟ್ಟಿ ಲಟ್ಟಿಸ್ಕೊಂಡು ಆ ರೀತಿ ಮಾಡ್ಕೊಬೋದು ನೋಡ್ರಿ ಇಷ್ಟ ಆದ್ರೆ ಆಯಿತು ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಜೋರು ಉರಿ ಒಳಗನ ಬೇಯಿಸ್ಕೋಬೇಕಾಗ್ತದೆ ರೀ ಈಗ ನೋಡ್ರಿ ಪಟಾಪಟ ಅಂಥೇಳಿ ತಾಲಿಪಟ್ಟಿ ಆಗತ್ತವು ಇದನ್ನು ಆಡು ಭಾಷೆ ಒಳಗೆ ತಾಲಿಪಟ್ಟಿ ಅಂತ ಕರೀತಾರ್ರಿ ತಾಲಿಪಟ್ಟು ಅಂತಾರು ಹೆಚ್ಚಾಗಿ ಉತ್ತರ ಕರ್ನಾಟಕದೊಳಗೆ ಇದನ್ನು ತಾಲಿಪಟ್ಟಿ ಅಂತ ಕರಿತೇವೆ ನಾವು ಈಗ ಚಂದಗೆ ಚೆಂದಗೆ ಮ್ಯಾಲಕ್ಕೆಳಗೆ ಉರಿ ಜೋರಿಟ್ಕೊಂಡು ಚೆಂದಗೆ ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರುವಂತಹ ಬಿಸಿ ಬಿಸಿಯಾದ ಸೌತೆಕಾಯಿ ತಾಲಿಪಟ್ಟು ರೆಡಿ ಆದಂಗೆ ನೋಡ್ರಿ ಇದ್ರಾಗ ಉಪ್ಪು ಖಾರ ಎಲ್ಲ ಮಸಾಲೆ ಇರೋದರಿಂದ ನೀವು ಇದ್ರ ಜೊತೆ ಯಾವ ಚಟ್ನಿನೂ ಮಾಡೋ ಅವಶ್ಯಕತೆ ಇಲ್ಲ ಆಪ್ಷನಲ್ಲು ನೀವು ಬೇಕು ಅಂದರೆ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಬಿಸಿ ಬಿಸಿ ತಾಲಿಪಟ್ಟಿ ಜೊತೆ ನೀವು ತುಪ್ಪ ಚಟ್ನಿ ಪುಡಿ ಅಥವಾ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಆಗಿರುವಂತಹ ರೆಸಿಪಿ ದಿಢೀರಾಗಿ ಮಾಡುವಂತಹ ಸೌತೆಕಾಯಿ ತಾಲಿಪಟ್ಟು ಅಗದಿ ರುಚಿ ಇರ್ತೈತೆ ರೀ ಒಂದೇ ಥರ ನಾಶ ತಿಂದು ಬೇಜಾರಾದಾಗ ಈ ಬೇಸಿಗೆ ಟೈಮ್ದಾಗ ಸೌತೆಕಾಯಿ ಹಾಕಿ ತಾಲಿಪಟ್ಟನ್ನು ದಿಢೀರಂತ ಮಾಡ್ಕೋರಿ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪಟ್ ಅಂತ ಹೇಳಿ ಮಾಡ್ಬೋದು ಈ ಸೌತೆಕಾಯಿ ತಾಲಿಪಟ್ಟನ್ನು ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತಾ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ